Subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಿಮಗೆ ಮಸ್ಕ್ ಮೆಲನ್ದು ಲಸ್ಸಿ ಅಂದರೆ ಕರ್ಬೂಜದ ಹಣ್ಣಿನ ಲಸ್ಸಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಇವಾಗ ಫ್ರೆಶ್ ಫ್ರೂಟ್ ಇದು, ಇದರಲ್ಲಿ ಇದು ಇಟ್ ಇಸ್ ಲೋಡೆಡ್ ವಿತ್ ಹೆಲ್ತ್ ಬೆನಿಫಿಟ್ಸು. ಈ ಸ್ಕಾರ್ಚಿಂಗ್ ಹೀಟಲ್ಲಿ ತಿಂದರೆ ತುಂಬ ಒಳ್ಳೆಯದು, ನಿಮಗೆ ಡಿಹೈಡ್ರೇಟ್ ಕೂಡ ಮಾಡೋದಿಲ್ಲ, ಮತ್ತು ಕಾಲಕ್ಕೆ ಕ್ರ್ಯಾಂಪ್ಸ್ ಬರುತ್ತಲ್ಲ ಅದೆಲ್ಲ ಹೋಗುತ್ತೆ. ಇವಾಗ ನೋಡಿ ಇದನ್ನೆಲ್ಲ ಅದರದ್ದೆಲ್ಲ ಬೀಜ ತೆಗೆದೆ ಅರ್ಧ ಮಾಡಿಬಿಟ್ಟು. ಇವಾಗ ನೋಡಿ ಅದು ನೀವು ಪೀಲ್ ಮಾಡಬೇಕಂತ ಕೂಡ ಇಲ್ಲ, ಚಾಕುವಿಂದ ಚೆನ್ನಾಗಿ ಅಡಿಗೆ ತಲುಪದೇ ಇರೋ ಹಾಗೆ ಲೆಂತ್ ವೈಸು ಇದು ಮಾಡ್ಕೊಳ್ಳಿ, ಜಸ್ಟ್ ಮಾರ್ಕ್ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಳ್ಳಿ, ಮತ್ತು ವಿಡ್ತ್ ವೈಸ್ ಮತ್ತು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಅಗಲ ಉದ್ದ ಬೇಕೋ ಹಾಗೆ. ಹಾಗೆ ಅದನ್ನು ಹಾಗೆ ಚಾಪ್ ಆಫ್ ಮಾಡ್ಬೋದು. ಈಗ ನೋಡಿ ಇನ್ನೊಂದು ಪೀಸನ್ನು ಹಾಗೆ ಮಾಡ್ತಾ ಇದ್ದೀನಿ, ನಾನು ಹಾಫ್ ಯೂಸ್ ಮಾಡಿದ್ದೀನಿ, ಗೊತ್ತಾಯ್ತಲ್ಲ. ಇವಾಗ ನೋಡಿ ಅದನ್ನೆಲ್ಲ ಹಾಗೆ ಸ್ಪೂನಿಂದ ತೆಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳಿ ಪೀಸಸ್ನ. ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ನೋಡಿ, ಹೌದಾ? ಹಣ್ಣು ತೊಗೋಬೇಕು ಯಾವತ್ತು ನೋಡಿ, ಎಲ್ಲ ಬಂದ್ಬಿಡ್ತು ಬೌಲ್ಗೆ. ಇನ್ನೊಂದು ಪೀಸ್ದು ಹಾಗೆ ಮಾಡಿ ಹಾಕಿದ್ದೀನಿ. ಈಗ ಒಂದು ಕಪ್ ಆಯ್ತದ, ಒಂದು ಕಪ್ಪು ಮೆಲನ್ ಪೀಸಸ್ನ ಬೌಲಿಗೆ ಹಾಕ್ಕೊಳ್ಳಿ ಬ್ಲೆಂಡರ್ದು ಬೌಲ್ಗೆ. 2 ಟೀಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ, ತುಂಬ ಸಿಹಿ ಇದೆ ಅದು. ಮತ್ತು ಥಿಕ್ ದಪ್ಪ ಯೋಗರ್ಟು ಮೊಸರು ಹಾಕ್ಕೊಳ್ಳಿ ಒಂದು ಕಪ್ಪು, ಮತ್ತು 3 ಐಸ್ ಕ್ಯೂಬ್ ಅಥವಾ 4 ಹಾಕ್ಕೊಂಡು ಮಿಕ್ಸಿದು ಮುಚ್ಚಳ ಮುಚ್ಚಿಬಿಟ್ಟು ಬೌಲ್ದು ಫ್ರಾತಿ ಅಂದರೆ ನೊರೆ ಬರೋ ಹಾಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ನೋಡಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಈಗ ನಾನು ಸಪೂರ ಕಟ್ ಮಾಡಿಟ್ಟಿದ್ದೆ ಮೆಲನ್ ಪೀಸಸ್ಸು, ಅದು 2 ಟೇಬಲ್ ಸ್ಪೂನು ಒಂದೊಂದು ಗ್ಲಾಸಿಗೆ ಹಾಕ್ಕೊಳ್ಳಿ ಅದನ್ನು ಫಸ್ಟು ಅಡಿಗೆ. ಮತ್ತು ನಾವು ಮಾಡಿದ್ದೀವಲ್ಲ ಈಗ ಲಸ್ಸಿ, ಮಿಕ್ಸಿಯಿಂದ ಬೌಲಿಂದ ತೆಗೆದು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, 2 ಗ್ಲಾಸ್ಗೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ ಎರಡನ್ನು ಲೆವೆಲ್ ಮಾಡ್ಕೊಳ್ಳಿ, ಇವಾಗ ಜಸ್ಟ್ ಹಾಕ್ಕೊಂಡು ಲೆವೆಲ್ ಮಾಡ್ಕೊಂಬಿಡಿ 2 ಗ್ಲಾಸಲ್ಲಿ. ಸಾಧಾರಣ 500 ml ಜ್ಯೂಸ್ ಸಿಕ್ಕಿದೆ ನಂಗೆ ಇದರಲ್ಲಿ ನೋಡಿ, ಎಷ್ಟು ಎಮ್ಮಿ ಲಸ್ಸಿ ರೆಡಿ ಆಗಿಬಿಡ್ತು. ಅದಕ್ಕೆ ನೀವು ಐಸ್ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.